ಸಿಎಂ ಸಿದ್ದರಾಮಯ್ಯಗೆ ಕಾನೂನು ಸಂಕಷ್ಟ ಎದುರಾಗುತ್ತಾ ಅನ್ನುವಂತಹ ಪ್ರಶ್ನೆ ಸದ್ಯಕ್ಕೆ ಉದ್ಭವಿಸ್ತಾ ಇದೆ. ಕಾರಣ ಸಿದ್ದರಾಮಯ್ಯ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿ ಯೋಜನೆಗಳಿಂದ ಮತದಾರರಿಗೆ ಆಮಿಷ ಕೊಡಲಾಗಿದೆ. ಹೀಗಂತ ಸಿಎಂ ಸಿದ್ದರಾಮಯ್ಯ ಅವರ ಶಾಸಕತ್ವವನ್ನು ಅಸಿಂಧು ಕೋರಿ ಅರ್ಜಿ ಸಲ್ಲಿಕೆ ಆಗಿದೆ. ಸಿದ್ದರಾಮಯ್ಯ ಶಾಸಕತ್ವ ಅಸಿಂಧುಗೊಳಿಸುವಂತೆ ಕೋರಿ ಅರ್ಜಿ ಸಲ್ಲಿಕೆಯಾಗಿದೆ. ಇದರ ಬೆನ್ನಲ್ಲೇ ಸಿದ್ದರಾಮಯ್ಯಗೆ ನೋಟಿಸ್ ಅನ್ನು ಕೂಡ ಹೈಕೋರ್ಟ್ ಜಾರಿ ಮಾಡಿದೆ. ನೋಟಿಸ್ ಅನ್ನು ಸಿದ್ದರಾಮಯ್ಯಗೆ ಕೊಡುವ ಮೂಲಕ ವಿವರಣೆಯನ್ನ ಕೋರ್ಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಳಿದೆ. ಇನ್ನು ವಿಚಾರಣೆಯನ್ನ ಸದರಿ ಸೆಪ್ಟೆಂಬರ್ 1ಕ್ಕೆ ಹೈಕೋರ್ಟ್ ಮುಂದೂಡಿದೆ. ಪ್ರಜಾಪ್ರತಿನಿಧಿ ಕಾಯ್ದೆ ಸೆಕ್ಷನ್ 123(1) ಪ್ರಕಾರ ಯಾವುದೇ ಆಮಿಷಗಳನ್ನು ಚುನಾವಣೆ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಒಡ್ಡುವಂತಿಲ್ಲ ಅಂತ ಒಂದು ರೂಲ್ ಇದೆ. ಮತದಾರರಿಗೆ ಗ್ಯಾರಂಟಿ ಕಾರ್ಡ್ ಅನ್ನು ವಿತರಿಸಿ ಆಮಿಷವನ್ನು ಒಡ್ಡೋದು ಇದೆಲ್ಲವೂ ಕೂಡ ತಪ್ಪು ಅನ್ನೋದು ಒಂದು ವಿಚಾರ ಇದೆ. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರ ಆಯ್ಕೆಯನ್ನು ಅಸಿಂಧುಗೊಳಿಸುವಂತೆ ಅರ್ಜಿ ಸಲ್ಲಿಕೆ ಮಾಡಲಾಗಿತ್ತು. ಕೆಎಂ ಶಂಕರ್ ಎಂಬುವರಿಂದ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಆಗಿತ್ತು. ಇವತ್ತು ಇದೇ ಅರ್ಜಿಯನ್ನು ಹೈಕೋರ್ಟ್ ವಿಚಾರಣೆಯನ್ನು ನಡೆಸಿದೆ. ವಿಚಾರಣೆ ನಡೆಸಿದಂತಹ ಕೋರ್ಟ್ ನೋಟಿಸ್ ಅನ್ನು ಸಿದ್ದರಾಮಯ್ಯ ಅವರಿಗೆ ಕೊಟ್ಟು ವಿವರಣೆಯನ್ನು ಕೇಳಿದೆ. ಇನ್ನು ಮುಂದಿನ ವಿಚಾರಣೆ ಸೆಪ್ಟೆಂಬರ್ 1ಕ್ಕೆ ಜರುಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗಿರೋ ಪ್ರಶ್ನೆ, ಕಾನೂನು ಸಂಕಷ್ಟ ಹಾಗಾದ್ರೆ ಎದುರಾಗುತ್ತಾ? ಆಮೇಲೆ ಕೊಟ್ಟ ಭರವಸೆ ಈಡೇರಿಸಿದ ಕಾರಣದಿಂದ ಈ ಕೇಸ್ ಅಲ್ಲಿ ಸಿದ್ದರಾಮಯ್ಯ ಅವರಿಗೆ ಸಮಸ್ಯೆಗಳೇನಾದ್ರೂ ಆಗುತ್ತಾ ಅನ್ನೋದು ಒಂದು ಆಯಾಮ ಇದೆ. ಇನ್ನೊಂದು ಆಯಾಮ, ಶಾಸಕ ಸ್ಥಾನ ಅನರ್ಹಗೊಳಿಸುವಷ್ಟು ಗಂಭೀರ ಪ್ರಕರಣವಾಗಿ ಇದು ಪರಿಣಮಿಸುತ್ತಾ ಅನ್ನೋದು ಕೂಡ ಪ್ರಶ್ನೆ. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಮುರಳಿ, ಈಗ ಶಾಸಕ ಸ್ಥಾನ ಅನರ್ಹಗೊಳಿಸುವಷ್ಟು ಗಂಭೀರ ಸ್ವರೂಪವನ್ನ ಈ ಪ್ರಕರಣ ಪಡೆದುಕೊಳ್ಳುತ್ತಾ ಅನ್ನೋದು ಒಂದ್ ಪ್ರಶ್ನೆ. ಆಮೇಲೆ ಅರ್ಜಿದಾರರು ಯಾವೆಲ್ಲ ವಿಚಾರಗಳನ್ನ ಉಲ್ಲೇಖಿಸಿದ್ದಾರೆ ತಮ್ಮ ಅರ್ಜಿಯಲ್ಲಿ? ಮಮತಾ, ಪ್ರಮುಖವಾಗಿ ಪ್ರಕರಣದಲ್ಲಿ ಇರುವಂತದ್ದು ಪ್ರಜಾಪ್ರತಿನಿಧಿ ಕಾಯ್ದೆ ಏನಿದೆ. ಪ್ರಜಾಪ್ರತಿನಿಧಿ ಕಾಯ್ದೆಯ ಪ್ರಕಾರ ಯಾವುದೇ ಏನೋ ಪ್ರತಿನಿಧಿ ಏನಿದ್ರೆ, ಚುನಾಯಿತ ಪ್ರತಿನಿಧಿ ಏನಿದ್ರೆ, ಅವ್ರು ಯಾರು ಕೂಡ ಮತದಾರರಿಗೆ ಆಮಿಷವನ್ನ ಒಡಬಾರ್ದು. ಮತದಾರರಿಗೆ ಆಮಿಷವನ್ನ ಒಡ್ಡಿ ಆ ಮತವನ್ನ ಗಳಿಸಿ ಅವರು ಗೆಲ್ಲಬಾರ್ದು ಅಂತೇಳಿ ಒಂದು ಈ ಪ್ರಜಾಪ್ರತಿನಿಧಿ ಕಾಯ್ದೆ ಇರುವಂತದ್ದು. ಅದನ್ನ ಇವರು ದುರುಪಯೋಗವನ್ನು ಮಾಡ್ಕೊಂಡಿದ್ರೆ, ಗ್ಯಾರಂಟಿಯ ಕಾರ್ಡ್ಗಳನ್ನ ಕೊಟ್ಟಿರುವಂತದ್ದು, ಬಹಿರಂಗವಾಗಿ ಈ ರೀತಿ ಸಮಾವೇಶಗಳನ್ನ ಮಾಡುವಂತದ್ದು, ನಾವು ಈ ರೀತಿಯಲ್ಲಿ ಗ್ಯಾರಂಟಿಗಳನ್ನ ನಿಮ್ಗೆ ಫುಲ್ಫಿಲ್ ಮಾಡ್ತೀವಿ ಮತ್ತು ಆ ಕಾರ್ಡ್ಗಳೇನಿದೆ, ಗ್ಯಾರಂಟಿ ಕಾರ್ಡ್ಗಳೇನಿದೆ ಅದನ್ನ ಪ್ರಿಂಟ್ ಮಾಡಿ ಮತದಾರರಿಗೆ ಹಂಚಿದ್ದಾರೆ. ಇದೆಲ್ಲ ಕೂಡ ಮತದಾರರಿಗೆ ಆಮಿಷವನ್ನ ಒಡ್ಡಿರುವಂತದ್ದು. ಆಮಿಷವನ್ನು ಒಡ್ಡಿ ಆ ಹಣ ಅಂದ್ರೆ ಅದ ಮೂಲಕ ಇವರು ಶಾಸಕರಾಗಿ ಆಯ್ಕೆ ಆಗಿದ್ದಾರೆ, ಅದಾದ ನಂತರ ಸಿಎಂ ಆಗಿ ಆಯ್ಕೆ ಆಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಅವರ ಶಾಸಕ ಸ್ಥಾನ ಏನಿದೆ, ಶಾಸಕ ಸ್ಥಾನವನ್ನೇ ಅನರ್ಹ ಮಾಡಬೇಕು ಅಂತೇಳಿ ಈಗ ಏನು ಕೋರ್ಟ್ನ ಮೆಟ್ಟಿಲೇರಿರುವಂತದ್ದು. ಅಂದ್ರೆ ಆರ್ ಶಂಕರ್ ಏನಿದ್ರೆ, ಅವರು ಅರ್ಜಿನ ಸಲ್ಲಿಕೆನ ಮಾಡಿದ್ರು. ಅರ್ಜಿನ ಸಲ್ಲಿಕೆನ ಮಾಡಿದ ಬಳಿಕ ಇವತ್ತು ವಿಚಾರಣೆಯನ್ನ ಕೈಗೆತ್ಕೊಳ್ತು ಹೈಕೋರ್ಟ್. ಆ ಸಂದರ್ಭದಲ್ಲಿ ಆ ವಿಚಾರಣೆಯ ಸಂದರ್ಭದಲ್ಲಿ ಇವನು ಸೆಪ್ಟೆಂಬರ್ 1ನೇ ತಾರೀಕಿಗೆ ಮುಂದಿನ ವಿಚಾರಣೆಯನ್ನು ಹಾಕಿರುವಂತದ್ದು. ಅಂದ್ರೆ ಮುಂದಿನ ವಿಚಾರಣಾ ಸಂದರ್ಭ ಈ ರೀತಿಯ ಕಾನೂನು ಉಲ್ಲಂಘನೆ ಆಗಿದೆಯಾ, ಪ್ರಜಾಪ್ರತಿನಿಧಿ ಕಾಯ್ದೆಯಲ್ಲಿ ಮತದಾರರಿಗೆ ಆಮಿಷವನ್ನ ಒಡ್ಡಿರುವಂತದ್ದು ನಿಜವ ಏನು ಅನ್ನೋದ್ರ ಬಗ್ಗೆ ಸ್ಪಷ್ಟನೆಯನ್ನ ಹೈಕೋರ್ಟ್ಗೆ ಕೊಡಬೇಕು ಅಂತೇಳಿ ಸಿದ್ದರಾಮಯ್ಯ ಅವರಿಗೀಗ ಹೈಕೋರ್ಟ್ ಒಂದು ನೋಟಿಸ್ ಅನ್ನ ಕೊಟ್ಟಿದೆ. ನೋಟಿಸ್ ಅನ್ನ ಕೊಟ್ಟಿರುವ ಹಿನ್ನೆಲೆ ಸೆಪ್ಟೆಂಬರ್ 1ನೇ ತಾರೀಕು ವಿಚಾರಣೆಗೆ ಬರುತ್ತದೆ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಪರ ವಕೀಲರು ಹೈಕೋರ್ಟ್ಗೆ ಯಾವ ರೀತಿಯ ಹೇಳಿಕೆಗಳನ್ನ ಕೊಡ್ತಾರೆ, ಜೊತೆಗೆ ಯಾವ ರೀತಿಯ ಉಲ್ಲಂಘನೆ ಆಗಿಲ್ಲ ಅನ್ನೋದ್ರ ಬಗ್ಗೆ ಸಮಜಾಯಿಷಿಯನ್ನ ಕೊಡ್ತಾರೆ ಮತ್ತು ಸಮರ್ಥನೆಯನ್ನ ಮಾಡ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಇರುವಂತದ್ದು. ಮಮತಾ, ಧನ್ಯವಾದ ಮುರಳಿ ತಮ್ಮ ಮಾಹಿತಿಗಾಗಿ.